ಅಪ್ಪು ಮಾತಾಡುವಂತಹ ಸಂದರ್ಭದಲ್ಲಿ ರಾಯರ ಮೂರ್ತಿ ಅಲುಗಾಡಿತ್ತು ಮಂತ್ರಾಲಯದಲ್ಲಿ ಅಲುಗಾಡಿ ಜಾರಿತ್ತು ರಾಯರ ವೀಣೆ ಈಗ ಮಂತ್ರಾಲಯದ ಗುರುಗಳು ಇದಕ್ಕೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಮೊನ್ನೆಯಿಂದಲೂ ಈ ಒಂದು ವಿಡಿಯೋ ಈ ವಿಚಾರ ಸಾಕಷ್ಟು ಸುದ್ದಿ ಆಗ್ತಾ ಇದೆ ಮಂತ್ರಾಲಯದಲ್ಲಿ ಪುನೀತ್ ರಾಜಕುಮಾರ್ ಹೋದಂತಹ ಸಂದರ್ಭದಲ್ಲಿ ಮುಂದಿನ ಆರಾಧನೆಗೆ ನಾನೇ ಬರ್ತೀನಿ ನಾನೇ ಹಾಡನ್ನ ಹಾಡ್ತೀನಿ ಅನ್ನುವಂತಹ ಮಾತನ್ನ ಹೇಳಿದರು ಆ ಮಾತನ್ನ ಹೇಳುವ ಸಂದರ್ಭದಲ್ಲಿ ಮೂರ್ತಿ ಒಂದು ಅಲುಗಾಡಿತ್ತು ವೀಣೆ ಅಲ್ಲಿ ಅಲುಗಾಡಿದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಾಯರ ಮೂರ್ತಿ ಅಲುಗಾಡಿದ್ದು ಅದು ಆಕಸ್ಮಿಕ ಅಷ್ಟೇ ಅಪ್ಪು ಸಾವಿಗೂ ಅದಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳಿ ಮಠದ ಪೀಠಾಧಿಪತಿಗಳಾಗಿರುವ ಸುಭದೇಂದ್ರ ತೀರ್ಥರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮಾರ್ಚ್ 2 2020 ರಂದು ರಾಘವೇಂದ್ರ ಸ್ವಾಮಿಗಳ ವರ್ಧಂತಿ ಉತ್ಸವದ ವೇಳೆ ಶ್ರೀಮಠಕ್ಕೆ ಪುನೀತ್ ರಾಜಕುಮಾರ್ ಹೋಗಿದ್ರು ರಾಯರ ಆರಾಧನೆಗೆ ಮಂತ್ರಾಲಯಕ್ಕೆ ಬರ್ತೇನೆ ಆರಾಧನೆಯ ವೇಳೆ ನಾನು ಹಾಡು ಹಾಡ್ತೇನೆ ಅನ್ನುವಾಗ್ಲೇ ಮೂರ್ತಿ ಬಾಗಿತ್ತು ವೀಣೆ ಉಯ್ಯಾಲೆಯಿಂದ ಜಾರಿತ್ತು ನಾನು ಸ್ವಾಮಿಗಳ ಗವಾಗಲೇ ಹೇಳಿದೆ ಖಂಡಿತವಾಗಿಯೂ ಈ ಸಲ ಆರಾಧನೆಗೆ ಬರ್ತೀನಿ ನಾನು ಸ್ವಾಮಿಗಳ ಗವಾಗಲೇ ಹೇಳಿದೆ ಖಂಡಿತವಾಗಿಯೂ ಈ ಸಲ ಆರಾಧನೆಗೆ ಬರ್ತೀನಿ ಆರಾಧನೆಗೆ ರಥೋತ್ಸವಕ್ಕೆ ಬರ್ತೀನಿ ನನಗೆ ಇವತ್ತವರೆಗೂ ಏನಾದರೂ ಆದರೆ ಮೊದಲನೇ ಮಾತು ಮನಸ್ಸಿಗೆ ಬರೋದೇ ರಾಘವೇಂದ್ರ ರಾಘವೇಂದ್ರ ಕಾಕತಾಳಿಯ ಅನ್ನುವಂತಹ ವಿಚಾರ ಕೇಳಿ ಬರ್ತಾ ಇತ್ತು ಮೊನ್ನೆಯಿಂದಲೂ ಈ ವಿಚಾರ ಬಹಳ ಸುದ್ದಿ ಆಗಿತ್ತು ಇದೇ ತರ ಆಗಿದೆ ಇದು ದೇವರ ಮುನ್ಸೂಚನೆನೇ ಅನ್ನುವ ರೀತಿಯಲ್ಲಿ ಬಿಂಬಿತ ಆಗಿತ್ತು ಇದಕ್ಕೆ ಸುಭದೇಂದ್ರ ತೀರ್ಥರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಏನ್ ಹೇಳಿದ್ದಾರೆ ನೋಡೋಣ ಒಂದು ಯುವರತ್ನ ಇತ್ತೀಚೆಗೆ ಕಣ್ಮರೆಯಾಗಿರತಕ್ಕಂಥದ್ದು ಬಹಳ ಬೇಸರದ ಸಂಗತಿಯಾಗಿದೆ ಅವರು ಮೊನ್ನೆ ರಾಘವೇಂದ್ರ ಸ್ವಾಮಿಗಳವರ ಜನ್ಮದಿನದ ಸಂದರ್ಭದಲ್ಲಿ ಮಂತ್ರಾಲಯಕ್ಕೆ ಆಗಮಿಸಿದಾಗ ಅವರನ್ನು ನಾವು ವಿಶೇಷವಾಗಿ ಸನ್ಮಾನಿಸಿ ಆಧರಿಸಿ ಅವರಿಗೆ ಆಶೀರ್ವದಿಸಿರತಕ್ಕಂಥದ್ದು ನಮಗೆ ಇಂದಿಗೂ ಕೂಡ ಅಚ್ಚಳಿಯದೆ ನೆನಪಿನಲ್ಲಿದೆ ಆ ಸಂದರ್ಭದಲ್ಲಿ ಮಂತ್ರಾಲಯದ ರಾಘವೇಂದ್ರ ಸ್ವಾಮಿಗಳವರ 350ನೇ ವರ್ಷದ ಆರಾಧನೆಗೆ ನೀವೆಲ್ಲ ಬರಬೇಕು ಆದರೆ ಅವರು ಅದಕ್ಕೆ ಬರ್ತೇವೆ ನಾವು ಎಲ್ಲ ಅಣ್ಣ ತಮ್ಮಂದಿರು ಬಂದು ರಾಯರ ಭಕ್ತಿಗೀತೆಗಳನ್ನು ಇಲ್ಲಿ ಹಾಡಿ ರಾಯರ ಸೇವೆಯನ್ನು ಮಾಡ್ತೇವೆ ಅಂತ ಹೇಳಿದರು ಆ ಸಂದರ್ಭದಲ್ಲಿ ನಮ್ಮ ಒಂದು ರಾಯರ ಜನ್ಮದಿನದ ಸಂದರ್ಭದಲ್ಲಿ ರಾಯರ ವೀಣೆಯನ್ನಿಟ್ಟು ಪೂಜಿಸುವಾಗ ಅದು ಆಕಸ್ಮಿಕವಾಗಿ ಸರಿದು ಆದಂತಹದ್ದು ಸೋಷಿಯಲ್ ಮೀಡಿಯಾಗಳಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಕಂಡುಬಂದಿದೆ ಅದಕ್ಕೆ ಭಯಭೀತರಾಗಿ ಬೇರೆ ಬೇರೆ ರೀತಿಯಾದ ಕಲ್ಪನೆಗಳನ್ನು ಮಾಧ್ಯಮಗಳಲ್ಲಿ ಅಥವಾ ಸಾಮಾಜಿಕ ಮಾಧ್ಯಮಗಳಲ್ಲಿ ಜನರಿಗೆ ಸ್ವಲ್ಪ ಭಯ ಗೊಂದಲವಾಗುವಂತೆ ಬರ್ತಾ ಇದೆ ಅದು ಅವರ ಮರಣದ ಸೂಚನೆಯೂ ಅಲ್ಲ ಅಥವಾ ರಾಯರ ಮುನಿಸೂ ಅಲ್ಲ ಮತ್ಯಾವುದೂ ಅಲ್ಲ ಅದು ಆಕಸ್ಮಿಕವಾಗಿ ಉಯ್ಯಾಲೆ ಇಟ್ಟು ಅದನ್ನು ತೂಗುವಾಗ ಜನಸಂದಣಿಯ ಒತ್ತಡದಿಂದ ಅದು ಜರುಗಿದೆಯೇ ಹೊರತು ಮತ್ಯಾವ ಸೂಚನೆಯೂ ಅಲ್ಲ ಇದರಿಂದ ಯಾವುದೇ ತರಹದ ರಾಜ್ಯಕ್ಕೆ ಆಗಲಿ ಅಥವಾ ರಾಜ್ಕುಮಾರ್ ಅವರ ಫ್ಯಾಮಿಲಿಗೆ ಅನಿಷ್ಟವೇ ಆಗಲಿ ಮತ್ಯಾವುದೂ ಅಲ್ಲ ಎಂಬುದನ್ನು ಈ ಪೀಠದ ವತಿಯಿಂದ ನಾವು ಮತ್ತೊಮ್ಮೆ ಸ್ಪಷ್ಟಪಡಿಸ್ತಾ ಇದ್ದೇವೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಅಕಾಲಿಕ ಮರಣ ಅನ್ನುವಂಥದ್ದು ಅವರಿಗೆ ಮಾತ್ರವಲ್ಲ ಎಲ್ಲರಿಗೂ ಬೇಸರ ದುಃಖವನ್ನು ತಂದಿದೆ ಅವರಿಗೆ ಆತ್ಮಕ್ಕೆ ಸದ್ಗತಿಯಾಗಲಿ ಅವರ ಕುಟುಂಬಕ್ಕೆ ಶಾಂತಿಯನ್ನು ನೀಡಲಿ ಮತ್ತು ಜನಮಾನಸದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಮತ್ತು ಪುನೀತ್ ರಾಜ್ಕುಮಾರ್ ಅವರ ನೆನಪು ಅಚ್ಚಳಿಯದೆ ಉಳಿಯಲಿ ಎಂಬುದಾಗಿ ನಾವು ದೇವರಲ್ಲಿ ಪ್ರಾರ್ಥಿಸುತ್ತಾ ಕೊರೋನಾ ಜಾಗೃತಿ ಬಗ್ಗೆ